ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಪಿ ಮಂಜುನಾಥ್ ಶಾಸಕರು ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಜೆಡಿಎಸ್ ಹರೀಶ್ ಗೌಡ್ರಿಗೆ ಘೋಷಣೆ ಆಗಿದೆ ಜಿ ಟಿ ಇಲ್ಲಿ ಬಿಜೆಪಿಯಲ್ಲಿ ಯಾರು ಏನು ಎತ್ತ ಅನ್ನೋ ಸ್ಪಷ್ಟತೆ ಇಲ್ಲ ಸೋಮಶೇಖರ್ ಮಿಸ್ ಜೆ ಡಿ ಎಸ್ ಗುಡ್ಬೇಳ್ಕೊಂಡ್ರು ಅವ್ರಿಗೇನೋ ಸೇರ್ಕೊಂಡ್ರೆ ಆಗತ್ತೆ ಅನ್ನೋದೆಲ್ಲ ನಡೀತಾ ಇದೆ ಬಟ್ ಬಿಜೆಪಿ ಕೂಡ ಪ್ರಬಲ ಕ್ಯಾಂಡಿಡೇಟ್ ನ ಸ್ಪರ್ಧೆಗೆ ಟ್ರೈ ನಿಜ ಪ್ರತಾಪ್ ಸಿಂಹ ಅವರ ಹೆಸರು ಬಹಳ ಕೇಳಿ ಬರ್ತದೆ ಪ್ರತಾಪ್ ಸಿಂಹ ಅವ್ರದ್ದು ಕೇಳಿ ಅಲ್ಲಿ ಇಲ್ಲ ಬಟ್ ಇಲ್ಲಿ ಟಿಕೆಟ್ ಘೋಷಣೆ ಫಿಕ್ಸ್ ಆಗಿರೋದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅಲ್ವೇ ಇವರಿಬ್ಬರ ಹಣಹಣಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಹಣಾಣಿಯಲ್ಲಿ ಹರೀಶ್ ಗೌಡ ಯಂಗ್ಸ್ಟರ್ ಅಲ್ಲ ಎಲ್ಲ ಉಡುಲ್ಲ ಹರೀಶ್ ಅಣ್ಣ ಹರೀಶ್ ಅಣ್ಣ ಅಂತವ್ರೆ ಸದ್ಯಕ್ಕೆ ಹೌದು ಅದು ಇನ್ನೂ ನಾಲ್ಕು ತಿಂಗಳು ಕಾಯ್ಕೊಂಡು ಹೋಗಬೇಕಲ್ಲ ಕಾವು ಹೌದು ಒನ್ ಟ್ವೆಂಟಿ ಡೇಸ್ ಅದು ಇರೋದು ಬಟ್ ಸದ್ಯಕ್ಕೆ ಹರೀಶ್ ಗೌಡ ಮಂಜುನಾಥ್ ಜಾತಿ ನಮ್ಕೊಂಡ್ ರಾಜಕೀಯ ಪಂಚಾಯತ್ ಗೆಲ್ಲಕ್ಕಾಗಲ್ಲ ಹೌದು ಜಾತಿ ಮೀರಿದ ರಾಜಕಾರಣ ಮಂಜುನಾಥ್ ಹಾಗಾಗಿ ಗೆತ್ಕೊಂಡ್ ಬಂದು ರಾಜಕಾರಣ ಮಾಡಿದ್ರು ಬಟ್ ಹರೀಶ್ ಗೌಡ ಹೆಂಗ್ ಸರ್ಲ ಆಫ್ಟರ್ ಲಾಂಗ್ ಟೈಮ್ ಬಂದವರೇ ಅವ್ರ ತಂದೆ ಚಾಮುಂಡೇಶ್ವರಿ ನಲ್ಲಿ ಎಂ ಎಲ್ ಎಗೌಡರು ಅವ್ರ ತಂದೆಯಲ್ಲಿ ಸೋತಿದ್ರಲ್ಲ ಹೌದು ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರ ತಂದೆ ಎಂ ಎಲ್ ಎಲ್ಲಿಗೆ ಪುನರ್ವಿಂಗ್ ಗಡ್ಡೆ ಆದ್ಮೇಲೆ ಮತ್ತೆ ಎರಡ್ ಸಾವಿರದ ಎಂಟಲ್ಲಿ ಅವ್ರ ತಂದೆ ಸೋತ್ರು ಇಲ್ಲಿ ಜಿ ಟಿ ದೇವೇಗೌಡರು ಬಿಜೆಪಿ ಇಂದ ಸೋತಿದ್ರು ಬಿಜೆಪಿ ಜಿ ಟಿ ದೇವೇಗೌಡರು ಎರಡ್ ಸಾವಿರದ ಎಂಟು ಜನ ಹುಣಸೂರಿನ ಜನ ಕೈ ಉಂಡು ಕಳ್ಸಿದ್ರು ನಿಜ ಈಗ ಮಗನ್ಗೆ ಏನ್ ಮಾಡ್ತಾರೆ ನೋಡಬೇಕು ಬಟ್ ಮಗನ್ ಸ್ಟಾರ್ಟಿಂಗ್ ಅಲ್ಲಿ ಆಫ್ಟರ್ ಲಾಂಗ್ ಟೈಮ್ ಬಂದಾಗ ವೆಲ್ಕಮ್ ಗ್ರ್ಯಾಂಡ್ ಸಿಗುತ್ತೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕೈತೆ ಬಟ್ ಸದ್ಯಕ್ಕೆ ಹವಾ ಮೇಂಟೈನ್ ಮಾಡವ್ರೆ ಟ್ರೆಂಡ್ ಸದ್ಯ ಹರೀಶ್ ಕೌಡ್ ಸ್ವಲ್ಪ ಕಾಣ್ತಾ ಸ್ವಲ್ಪ ಕಾಣ್ತಾ ಸ್ವಲ್ಪ ಓಕೆ ಕಾಯ್ತು ಮತ್ತೊಂದು ಕಡೆ ಹುಣಸೂರಲ್ಲಿ ವಿಶ್ವನಾಥ್ ಎಫೆಕ್ಟ್ ಏನಾಗುತ್ತೆ ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ ಎಲ್ಲರೂ ಅನ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಿದೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿನ್ ಭೇಟ್ ಮಾಡಿ ಬಂದರು ನಾನು ಹೋಗ್ತೀನಿ ನನ್ನ ಮೂಲ ಪಕ್ಷ ಅದು ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ವಿಶ್ವನಾಥ್ ಬರ್ತಾರೆ ಅಂತ ಹೇಳಿದ್ರು ಆದರೆ ಇತ್ತೀಚಿಗಷ್ಟೇ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಎಲ್ಲ ಸಮುದಾಯದವರು ಸಭೆ ಮಾಡಿದ್ದಾರೆ ಹುಣಸೂರ್ಲಿ ನೀವು ಹೇಳಿ ಏನ್ ಮಾಡಬೇಕು ಅಂತ ನೀವು ಹೇಳಿ ಏನು ಮಾಡಬೇಕು ಅಂತ ನಾನು ಮಾಡೋ ರಾಜಕೀಯ ಮಾಡಾಯಿತು ನನಗೂ ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷ ಆಯ್ತು ಮಾಡಿ ಅಂತ ಇಲ್ಲ ನೀವು ಯಾಕೆ ಹುಣಸೂರು ಬಿಜೆಪಿ ಟಿಕೆಟ್ ಕೇಳಬಾರ್ದು ಪ್ರಯಾಪಟ್ಣ ಕೇಳಬಾರ್ದು ಚರ್ಚೆ ಆಗಿದೆ ಚರ್ಚೆ ಆಗಿದೆ ಯಾಕೆಂದ್ರೆ ಪ್ರತಾಪ್ ಸಿಂಹ ಹುಣಸೂರಿಗೆ ಬರ್ಬೇಕು ಅಂತ ಬಿಜೆಪಿ ವಲಯದಲ್ಲಿ ಸಂಘ ಪರಿವಾರದಲ್ಲಿ ಚರ್ಚೆ ಆಗ್ತಿದೆ ಆದರೆ ವೈಯಕ್ತಿಕವಾಗಿ ಪ್ರತಾಪ್ ಸಿಂಹಗೆ ಇಂಟ್ರೆಸ್ಟ್ ಇಲ್ಲ ಇಲ್ಲ ಯಾಕೆಂದ್ರೆ ಪ್ರೋ ನಿಮಿಷ ಬಿಜೆಪಿ ಯಾರು ವೈಯಕ್ತಿಕ ಇಂಟ್ರೆಸ್ಟ್ ಟಿಕೆಟ್ ಕೊಡಲ್ಲೂ ಬರ್ಲೇಬೇಕು ಬರ್ಲೇಬೇಕು ಯಾಕೆ ಚರ್ಚೆ ಆಗಬಾರ್ದು ವಿಶ್ವನಾಥ್ ಮೊನ್ನೆ ಸಿಎಂ ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಆಗಿದ್ದಾರೆ ಭೇಟಿ ಆಗಿದ್ದಾರೆ ಭೇಟಿಯಾಗಿ ಮಾತುಕತೆ ಮಾಡಿ ಬಂದಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಎಮ್ ಎಲ್ ಸಿ ಮಾಡ್ಕೊಂಡಿದ್ದು ರಾಜ್ಯಪಾಲರು ಎದುರುಗೇನೆ ಸೈನ್ ಹಾಕ್ಸ್ಕೊಂಡು ಪಾರ್ಟಿಯಿಂದ ಹೊರಗಡೆ ಅವ್ರು ಯಾವ ಪಕ್ಷದಲ್ಲಿ ಇಲ್ಲ ಈಗ ಆಯ್ತು ಅವ್ರು ಎಮ್ ಎಲ್ ಸಿ ಮಾಡಿದ್ರು ಯಾಕೆ ಆಗ್ಬಾರ್ದು ಹುಣಸೂರಲ್ಲಿ ಸೂಕ್ತ ಅಭ್ಯರ್ಥಿ ಇಲ್ಲ ನನಗೆ ಇನ್ನೊಂದು ಅವಕಾಶ ಕೊಡಿ ನಾನು ಮಾಡಿ ತೋರಿಸ್ತೀನಿ ಇದು ವಿಶ್ವನಾಥ್ ಅವ್ರಿಗೂ ಕೂಡ ಆಸೆ ಇದೆ ಅವ್ರು ಕರೆದಂಥ ಎಲ್ಲ ಸಮುದಾಯದ ಸಭೆಯಲ್ಲಿ ಕೂಡ ಆ ಬಗ್ಗೆ ಚರ್ಚೆ ಆಗಿದೆ ವಿಶ್ವನಾಥ್ ಆಪ್ತ ವಲಯದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ನಾನೇ ಕೇಳಿ ನೋಡ್ತೀನಿ ಸಿ ಬಿಟ್ರೆ ಯಾಕೆ ಬಿಡಬೇಕು ಕಾಂಗ್ರೆಸ್ಗೆ ಹೋಗಿದ ತಕ್ಷಣ ನಾನು ಏನು ಬದಲಾಗಿ ಬಿಡುತ್ತೆ ಎಲ್ಲಿಂದ ಕೇಳಿ ಕಾಂಗ್ರೆಸ್ಗೆ ಹೋಗಿ ಎಂ ಪಿ ಎಲೆಕ್ಷನ್ ಅದಕ್ಕೆ ಏನಾಯ್ತದೆ ಯಾರಿಗೆ ಗೊತ್ತು ಒಂದು ಪ್ರಯತ್ನ ಮಾಡೋಣ ಚರ್ಚೆ ನಡೀತಾ ಇದೆ ಆಪ್ತ ವಲಯದಲ್ಲಿ ನಡೆದಿದೆ ಈಗಾಗ ಏನು ಬೇಕಾರಾಗ್ಬೋದು ಮತ್ತೊಂದು ಕಡೆ ದೇವರಲ್ಲಿ ಸೋಮಶೇಖರ್ ಅವ್ರ ಮೇಲೂ ಕಣ್ಣಿಟ್ಟಿದೆ ಬಿಜೆಪಿ ಇಲ್ಲ ಅಂತಿಲ್ಲ ಯಾಕಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಏನು ಕಡಿಮೆ ಅಲ್ಲ ಮೂವತ್ತೆರಡುವರೆ ಸಾವಿರ ಮೂವತ್ತ್ ಮೂರು ಸಾವಿರ ಓಟ್ ತಾಂಡಿದ್ರು ಬರೀ ಹದಿನೈದು ದಿನದ ಆಟದಲ್ಲಿ ಮತ್ತೊಂದು ಕಡೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪಾಪ ಕಾರ್ಯದರ್ಶಿ ಆಗೋರು ಜಿಲ್ಲಾ ಕಾರ್ಯದರ್ಶಿ ಯೋಗ ನಂತು ನಾನೇನು ಬಪ್ ಮಾಡಿದೀನಿ ನನಗಾರು ಟಿಕೆಟ್ ಕೊಡಿ ಅಂತ ಇನ್ನೊಬ್ರು ಗಣೇಶ್ ಅಂದ್ಬಿಟ್ಟು ಆಸ್ ಇದ್ದಾರೆ ಇವರೆಲ್ಲರಿಗೂ ಹೋಲಿಸಿದಾಗ ಪ್ರತಾಪ್ ಸಿಂಹ ಆಯ್ಕೆ ಆಗದೇ ಇದ್ದಾಗ ವಿಶ್ವನಾಥ್ ಆಪ್ಷನ್ ಆಗಬಹುದು ಅನ್ನೋ ಚರ್ಚೆ ಕೂಡ ನಡೀತೀನಿ ನೀವು ನಾನು ಸಮ್ ಟೈಮ್ ಹತ್ರ ನೋಡ್ತೀನಿ ಸ್ವಲ್ಪ ದೂರ ನೋಡ್ತೀನಿ ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಎರಡ್ ಸಾವಿರದ ಬಿಜೆಪಿ ನಾಲ್ಕು ಎರಡ್ ಸಾವಿರದ ಹದಿನೆಂಟು ಸಾವಿರದ 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 ನಾಲ್ಕು ಹದಿನೆಂಟು ಎಂಟು ಹದಿಮೂರು ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಈ ಕ್ಷೇತ್ರದಲ್ಲಿ ಸಮನಾಗಿ ರಾಜಕಾರಣ ಮಾಡಿದ್ದಾರೆ ಮಾಡಿದ್ದಾರೆ ತೊಂಬತ್ನಾಲ್ಕರಲ್ಲಿ ಶಂಕರ್ ತೊಂಬತ್ತೊಂಬತ್ತಲ್ಲಿ ಪಾಪಣ್ಣ ಎರಡ್ ಸಾವಿರದ ನಾಲ್ಕರಲ್ಲಿ ಜಿ ಟಿ ದೇವೇಗೌಡರು ಎಂಟರಲ್ಲಿ ಮಂಜು ಹದಿಮೂರಲ್ಲಿ ಮಂಜು ಹದಿನೆಂಟಲ್ಲಿ ವಿಶ್ವನಾಥ್ ಹೌದು ಹುಣಸೂರು ಕ್ಷೇತ್ರ ಹುಣಸೂರು ಕ್ಷೇತ್ರ ಮೂರು ಪಾರ್ಟಿ ಗೊಗ್ಗುವಂತ ಕ್ಷೇತ್ರ ಹೌದು ಒಗ್ಗದೇ ಇಲ್ಲ ಅಂತಿಲ್ಲ ಅದನ್ನ ಲೆಕ್ಕ ಹಾಕೊಂಡ್ರೆ ಹಳ್ಳಿ ಅಕ್ಕಿ ಆಗ ಆಪರೇಷನ್ ಆಗ್ಬಿಟ್ಟು ಹೋಗಿದ್ದ ಹೌದು ಇರ್ಬೋದು ಆದ್ರೆ ಏನ್ ಗೊತ್ತಾ ಅವ್ರನ್ನ ನಾವು ಹೈಸ್ಕೂಲ್ ಓದ್ಬೇಕಾರವ್ರು ಹೈಸ್ಕೂಲ್ ಪ್ರೈಮರಿ ಓದ್ಬೇಕಾರವ್ರು ಶಿಕ್ಷಣ ಸಚಿವ ಹೌದು ಶಾಲಾ ಟೈಮಿಂಗ್ಸ್ ಚೇಂಜ್ ಮಾಡಿದಾಗ ಅವ್ರನ್ನ ಬೇರೆ ಬೇರೆ ಕರೆಯೋ ಜನ ಶಿಕ್ಷಣ ಸಚಿವ ಆಗಿದೆ ಬಹಳ ಪ್ರಯೋಗಗಳನ್ನ ಮಾಡಿದ್ದಾರೆ ಅವರು ಎರಡನೇದು ರೆಬೆಲ್ ಎಲ್ಲಾ ಪಾರ್ಟಿಲು ರೆಬೆಲ್ ಕಾಂಗ್ರೆಸ್ ಅಲ್ಲಿ ಇದ್ರು ಜೆಡಿಎಸ್ ಇದ್ರು ಎಸ್ ಬಿಜೆಪಿ ಈ ಕಾಂಗ್ರೆಸ್ ಹೋಗ್ತಾರೆ ಅಂತ ಈಗ ಯಾವ್ದು ಹೊಸ ಸ್ಟೋರಿ ನಮ್ಗೆ ಹೇಳ್ತಾ ಇದೀವಿ ಹೌದು ಇರ್ಬೋದು ನಾನು ಅಲ್ಲ ಗೆಳೆಯಲ್ಲ ಯಾಕೆಂದ್ರೆ ಎಸ್ ಇಟ್ಸ್ ಆಪನ್ ಆಗುತ್ತೆ ಆದ್ರೆ ನಾನು ಎಷ್ಟೇ ಒಳ್ಳೆಯವನಾಗಿದ್ದೆ ಈಗ ಸಿಪಿ ಪಿ ಯೋಗೇಶ್ವರ್ ಫೇಸ್ ಮಾಡ್ತಾವ್ರೆ ಇಸ್ ಗುಡ್ ಲೀಡ್ ನೈಂಟಿ ನೈನ್ ಇಂಡಿಪೆಂಡೆಂಟ್ ಟೈಮ್ ಟಿ ಟಿವಿ ಗುರ್ತಲ್ಲಿ ಚನ್ನಪಟ್ಟಣ ಎರಡ್ ಸಾವಿರದ ನಾಲ್ಕು ಕಾಂಗ್ರೆಸ್ಸು ಎರಡ್ ಸಾವಿರದ ಎಂಟು ಕಾಂಗ್ರೆಸ್ ಅಲ್ಲಿ ಗೆದ್ರು ಆಪರೇಷನ್ ಕಂಬಲಿಕ್ಕೆ ಒಳಗಾಗಿ ಸೋತ್ರು ಮತ್ತೆ ಇನ್ನೊಂದು ಆಪರೇಷನ್ ಮಾಡ್ಬಿಟ್ಟು ಅಲ್ಲಿ ಬಿಜೆಪಿ ಗೆದ್ದು ಮನಿಸ್ಟ್ ಆದ್ರು ಹದ್ಮೂರ್ಲೆ ಕಾಂಗ್ರೆಸ್ ಸೇರಿದ್ರು ಟಿಕೆಟ್ ಕೊಡಲ್ಲ ಎಸ್ ಪಿ ಇಂದ್ರು ಹದಿನೆಂಟಲ್ಲಿ ಇಂದ ಸೋತ್ರು ಒಳ್ಳೆ ಕೆಲಸ ಮಾಡಿದ್ರು ಈ ಪಕ್ಷ ಅಂತರ ಅವ್ರನ್ನ ಎಸ್ ಹಾಳು ಮಾಡುತ್ತೆ ನಿಜ ಸೇಮ್ ವಿಶ್ವನಾಥ್ ಹೌದು ಆಮೇಲೆ ಇಲ್ಲಿ ಏನು ಅಂತಂದ್ರೆ ಈಗೇನು ಮಂಜುನಾಥ್ ಕಾಂಗ್ರೆಸ್ ಹರೀಶ್ ಗೌಡ ಜೆ ಡಿ ಎಸ್ ಇನ್ನು ಇತರ ಸಮುದಾಯ ಓಟ್ ತಕ್ಕ ನಾನು ಗೆಲ್ಲಬಹುದು ಮತ್ ಯಾಕ್ ಕಾಂಗ್ರೆಸ್ ಮುಂದೆ ಬೆಗ್ ಮಾಡಬೇಕು ಅಂತಾನು ಇದೆ ನಿಜ ಇವೆಲ್ಲ ಇದ್ಯಾಕೆ ಸುಮ್ಮನೆ ಅವೆಲ್ಲ ಚರ್ಚೆಗಳು ಆಗ್ತಿದೆ ಹೌದು ಎಗ್ರಿ ಆದರೆ ಸೈಲೆಂಟ್ ಓಟರ್ಸ್ ಅಂತ ಇರ್ತಾರಲ್ಲ ಅವ್ರಿಗೆ ವಾಕರಿಕೆ ಬಂದ್ಬಿಡುತ್ತೆ ಈ ಡೆವಲಪ್ಮೆಂಟ್ಗಳು ಕರೆಕ್ಟ್ ಗೊತ್ತಿಲ್ಲ ಅದಿನ್ನೂ ನೀವು ಪಾಪಣ್ಣ ಅವ್ರನ್ನ ಹೆಸರು ನೆನಪಿಸಿದ್ರಿ ನೆನಪಾಯ್ತು ಹೌದು ಖಂಡಿತ ಅವರು ಕೂಡ ಹುಣಸರು ಕಂಡಂತ ಒಂದು ಜನಪ್ರಿಯ ಶಾಸಕರು ಅವ್ರ ಮಗ ಸತೀಶ್ ಅಂತ ಇದ್ದಾರೆ ಸತೀಶ್ ಪಾಪಣ್ಣ ಅಂತ ಅವರು ಕೂಡ ಈಗ ಹರೀಶ್ ಗೌಡ್ರ ಜೊತೆ ಸಾಕ್ತಾ ಇದ್ದಾರೆ ಅಂದರೆ ಅವರು ತಂದೆ ರೀತಿ ಗುರುತಿಸ್ಕೊಳ್ಳಿಲ್ಲ ರಾಜಕೀಯವಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದರು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆ ರೀತಿ ಅಂದ್ಕೊಂಡು ಈಗ ಕಂಪ್ಲೀಟಾಗಿ ಎಮ್ ಎಲ್ ಎಲೆಕ್ಷನಲ್ಲಿ ಹರೀಶ್ ಗೌಡ್ರ ಪರವಾಗಿ ನೀವು ನೀವಾಗಲೇ ಫಸ್ಟ್ ಹೇಳಿದ್ರಿ ಹರೀಶ್ ಗೌಡ್ರ ಪರವಾಗಿ ಒಂದಷ್ಟು ಯುವ ಸಮುದಾಯ ಸಾಕ್ತಾಯಿದ್ದಂತೆ ಖಂಡಿತ ಮಂಜುನಾಥ್ ಈ ಬಾರಿ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಬೇಕು ಮಾಡ್ತೀನಿ ಅಂತವ್ರು ಇಲ್ಲಿವರೆಗೂ ಕೂಡ ಗೆತ್ಕೊಂಬಂದರು ಮಾಡಿದರು ಇಲ್ಲ ಅಂತಲ್ಲ ಸೋತೋರೇ ಗೆದ್ದೋರೆ ಬಟ್ ಹರೀಶ್ ಗೌಡ ಕೊಡ್ತಿರುವಂಥ ಫೈಟಿಗೆ ಮಂಜುನಾಥ್ ಕೂಡ ಪೈಪೋಟಿಯಾಗಿ ನಿಲ್ಲಬೇಕು ಅಂದರೆ ಆಗಿ ಎಲೆಕ್ಷನ್ ಮಾಡಬೇಕು ಚರ್ಚೆ ಆಗ್ತಿದೆ ಸದ್ಯಕ್ಕೆ ನೆಕ್ ಟು ನೆಕ್ ಫೈಟ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ನೀವು ಹೇಳಿದಾಗೆ ಸದ್ಯದ ಟ್ರೆಂಡ್ ಜನವರಿಯಲ್ಲಿ ಅಲ್ಪ ಮುನ್ನಡೆ ಹರೀಶ್ ಗೌಡ ನಾವು ಈ ಜೀನಿ ಪ್ರಾಡಕ್ಟ್ನ ಎರಡು ವರ್ಷದಿಂದ ಉಪಯೋಗಿಸ್ತಾ ಇದ್ದೀವಿ ದಿನ ಬೆಳಗ್ಗೆ ಫಸ್ಟ್ ಕುಡಿಯೋದೇ ಅದನ್ನು ನಾವು ಸರಿ ತುಂಬಾ ಒಳ್ಳೆ ಪ್ರಾಡಕ್ಟ್ ಬಟ್ ನಮ್ಮ ದೇಶಿ ಪ್ರಾಡಕ್ಟ್ ಅದರಿಂದ ದಯವಿಟ್ಟು ತೊಗೊಂಡು ಎಲ್ಲರನ್ನೂ ಇದನ್ನ ಉಪಯೋಗಿಸ್ಲಿ ಅಂತ ನನ್ನ ಆಸೆ ನಮ್ಮ ರೈತರಿಗೋಸ್ಕರ ಆದ್ರೂ ತಗೊಂಡು ನೀವು ಮಾಡ್ಬೇಕು ಇದನ್ನ ತಿನ್ಬೇಕು ಎಲ್ಲಾರನ್ನು ಉಪಯೋಗಿಸಬೇಕು ಅಂತ ನಾನು ಕೇಳ್ಕೊತೀನಿ